ಬೋಸರಾಜುಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಶಾಸಕರು ಗರಂ ಆದ್ರ ಸಿಯು ಅಲ್ಲದ ಬೋಸರಾಜ್ಗೆ ಸಚಿವ ಸ್ಥಾನ ಕೊಟ್ಟಿದ್ದೇಕೆ ಶಾಸಕರ ಆಕ್ರೋಶಕ್ಕೆ ಸಚಿವ ಬೋಸರಾಜು ಕೊಟ್ಟ ಉತ್ತರವೇನು ಗುರುವಾರ ಸಂಜೆ ಏನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆಗಿತ್ತು ಈ ಸಭೆಯಲ್ಲಿ ಶಾಸಕರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ ಈಗಾಗಲೇ ಜೋರ್ ಸುದ್ದಿ ಆಗಿತ್ತು ಅದಕ್ಕೆ ಸಾಕಷ್ಟು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಈ ನಡುವೆ ವಿಶೇಷವಾಗಿ ಈ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎನ್ ಎಸ್ ಬೋಸರಾಜು ಸಚಿವರೇನಿದ್ದಾರೆ ಅವರ ವಿರುದ್ಧ ಸಾಕಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ ಯಾಕಂದರೆ ಕಾಂಗ್ರೆಸ್ ನೂರ ಮೂವತ್ತೈದು ಶಾಸಕರನ್ನು ಗೆದ್ದು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಸೊ ಇಷ್ಟು ಜನ ಶಾಸಕರಿದ್ದರೂ ಕೂಡ ರಾಜು ಅವರಿಗೆ ಸಚಿವ ಸ್ಥಾನ ಯಾಕೆ ಅವರು ಕನಿಷ್ಠ ಎಮ್ ಎಲ್ ಸಿ ಕೂಡ ಆಗಿರಲಿಲ್ಲ ಶಾಸಕರಾಗಿ ಗೆದ್ದಿದ್ರೆ ಓಕೆನಪ್ಪ ಕೊಡಿ ಅನ್ಬೋದಾಗಿತ್ತು ಅಟ್ಲೀಸ್ಟ್ ಎಮ್ ಎಲ್ ಸಿ ಆಗಿದ್ದರೂ ಕೊಡಿ ಅಂತ ಹೇಳ್ಬೋದಾಗಿತ್ತು ಎಮ್ ಎಲ್ಸಿಯೂ ಅಲ್ಲದ ಶಾಸಕರೂ ಅಲ್ಲದ ಎನ್ ಎಸ್ ರಾಜಿಗೆ ಯಾಕೆ ನೀವು ಸಚಿವ ಸ್ಥಾನವನ್ನು ಕೊಟ್ರಿ ಅಂತ ಸಾಕಷ್ಟು ಶಾಸಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ರಾಯಚೂರು ಯಾದಗಿರಿ ಭಾಗದ ಶಾಸಕರು ಈ ಬಗ್ಗೆ ತಮ್ಮ ಆಕ್ಷೇಪವನ್ನು ಬೇಸರವನ್ನು ಹೊರಹಾಕಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕನಿಷ್ಠ ಬಿ ಕೆ ಹರಿಪ್ರಸಾದ್ ಎಮ್ ಎಲ್ ಸಿ ಆಗಿದ್ದರು ಪ್ರಭಾವಿ ನಾಯಕರು ಹಿಂದುಳಿದ ವರ್ಗಗಳ ನಾಯಕರಾಗಿ ಹೊರಹೊಮ್ತಾಯಿದ್ರು ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡದೆ ಎನ್ ಎಸ್ ಬೋಸರಾಜ್ಗೆ ಕೊಡುವಂಥ ಕರ್ಮ ಏನಿತ್ತು ಯಾಕೆ ಎನ್ ಎಸ್ ಬೋಸರಾಜ್ ಅವರನ್ನು ಕೊಟ್ಟ್ರಿ ಈಗ ಎನ್ ಎಸ್ ಬೋಸರಾಜ್ ನೀವು ಮಂತ್ರಿಗಿರಿ ಮಾಡಿದ ಮೇಲೆ ಮಂತ್ರಿ ಸ್ಥಾನ ಕೊಟ್ಟ ಮೇಲೆ ಶಾಸಕರ ಮೇಲೆ ಈಗ ಸವಾರಿ ಮಾಡ್ತಾ ಇದ್ದಾರೆ ನಾವೆಲ್ಲ ಗೆದ್ದು ಬಂದಂಥವ್ರು ಈಗ ನಾವೆಲ್ಲ ಅವ್ರ ಬಳಿಗೆ ಹೋಗ್ಬೇಕು ಕೆಲಸ ಮಾಡಿಕೊಡಿ ಅಂತ ಮಾಡ್ಕೊಡ್ತಾರೆ ಅದು ಮಾಡಿಕೊಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಶಾಸಕರು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆದರೆ ಇದ್ರ ಬಗ್ಗೆ ಈಗ ಸ್ವತಃ ಎನ್ ಎಸ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತನ್ನ ಮೇಲೆ ಶಾಸಕರ ಆಕ್ರೋಶ ಅಥವಾ ಬೇಸರದ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗೆ ಏನು ಮಂತ್ರಿಗಿರಿಯನ್ನು ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋದೇನು ಆರೋಪ ಇದೆ ಅದು ಯಾವುದು ಏನೂ ಆಗಿಲ್ಲ ಎಲ್ಲ ಮಾಧ್ಯಮಗಳ ಸೃಷ್ಟಿ ಅನ್ನೋದು ಅವರ ಮಾತು ಅವರೇನಪ್ಪ ಅಂದರೆ ಸಚಿವ ಸ್ಥಾನವನ್ನು ಕೊಡೋದು ಹೈಕಮಾಂಡ್ಗೆ ಶಾಸಕಾಂಗ ಪಕ್ಷದ ನಾಯಕನಿಗೆ ಬಿಟ್ಟಿದ್ದು ಅದನ್ನು ಯಾರೂ ಪ್ರಶ್ನೆ ಮಾಡುವಂತಿಲ್ಲ ನನಗೆ ಕಾಂಗ್ರೆಸ್ನ ಹೈಕಮಾಂಡ್ ಸಚಿವರನ್ನಾಗಿ ನನ್ನನ್ನು ಮಾಡಿದೆ ಅದಕ್ಕೆ ತಕ್ಕಂತೆ ನಾನು ಕೆಲಸವನ್ನು ಮಾಡ್ತೀನಿ ಏನು ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ ಬೋಸರಾಜ್ ಅವರು ಈಗಾಗಲೇ ಮೂವತ್ತ್ನಾಲ್ಕು ಜನ ಸಚಿವರಿದ್ದೀವಿ ನಾವು ಸಿ ಎಂ ಸೇರಿದಂತೆ ಹಾಗಾಗಿ ಅದು ಹೈಕಮಾಂಡ್ನ ಪರಮಾಧಿಕಾರ ಹೈಕಮಾಂಡ್ ಇಂಥವ್ರು ಸಚಿವರಾಗಬೇಕು ಅಂತ ಹೇಳಿದ್ರು ನಾವು ಸಚಿವರಾಗಿದ್ದೀವಿ ಇದ್ರ ಬಗ್ಗೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ನನಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಶಾಸಕರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಗಲಾಟೆ ಮಾಡಿದ್ರು ಬೇಸರವನ್ನು ವ್ಯಕ್ತಪಡಿಸಿದರು ಅನ್ನೋದೆಲ್ಲ ಸುಳ್ಳು ಶಾಸಕರ ಪರವಾಗಿ ಏನೆಲ್ಲ ಅವರ ಒಂದು ಮನವಿ ಅಥವಾ ಅವರ ಏನಿದೆ ಎಲ್ಲವನ್ನು ಕೂಡ ನಾನು ಪರಿಗಣನೆಗೆ ತೆಗೆದುಕೊಂಡಿದ್ದೀನಿ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ನಾನು ಶಾಸಕರನ್ನ ಜೊತೆಯಾಗಿ ಇಟ್ಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ನನ್ನ ವಿಚಾರದಲ್ಲಿ ಏನೇ ಸುದ್ದಿ ಬಂದಿದೆ ಎಲ್ಲವೂ ಕೂಡ ಊಹಾ ಅಂತ ಎನ್ ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ ಜೊತೆಗೆ ಯಾವ ವೈಯಕ್ತಿಕ ವಿಚಾರ ಕೂಡ ಚರ್ಚೆ ಆಗಿಲ್ಲ ಸಚಿವರು ಅಭಿವೃದ್ಧಿ ಕೆಲಸ ಮಾಡಬೇಕು ನಾವು ಬಂದಾಗ ಸಚಿವರುಗಳ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಚೆನ್ನಾಗಿ ಕೊಡಬೇಕು ಅನ್ನೋದು ಶಾಸಕರ ಅಭಿಪ್ರಾಯ ಆಗಿತ್ತು ಶಾಸಕರು ಅದನ್ನು ಹೇಳ್ತಾ ಇದ್ರು ನಮಗೆ ಗೌರವ ಕೊಡಬೇಕು ನಮಗೂ ಸ್ವಾಭಿಮಾನ ಇರುತ್ತೆ ನಮಗೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಶಾಸಕರು ಜನ ಹೇಳ್ತಾ ಇದ್ರು ನಾನು ಈಗಾಗಲೇ ಅದರ ನನ್ನ ವಿರುದ್ಧ ಯಾವುದೇ ರೀತಿಯ ಆ ರೀತಿಯ ಕಂಪ್ಲೇಂಟ್ಗಳು ಇಲ್ಲ ಅನ್ನೋದು ಅವರ ಮಾತು ನನ್ನ ವಿರುದ್ಧ ಕಂಪ್ಲೇಂಟ್ಸ್ ಇದೆ ನನ್ನ ವಿರುದ್ಧ ಶಾಸಕರು ಬೇಜಾರನ್ನು ವ್ಯಕ್ತಪಡಿಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸೋದು ಯಾರಾದರೂ ಹೇಳ್ತಾರೆ ಶಾಸಕ ಪಕ್ಷದ ಸಭೆಯಲ್ಲಿ ಆಗಿರ್ತಕ್ಕಂಥ ಇನ್ಸೈಡ್ ಸ್ಟೋರಿ ಬೋಸರಾಜು ಮಾತ್ರ ನೋ ಎಲ್ಲವೂ ಚೆನ್ನಾಗಿದೆ ಏನೂ ಗಲಾಟೆ ಆಗಿಲ್ಲ ಗದ್ದಲಾಗಿಲ್ಲ ಏನೂ ಆಗಿಲ್ಲ ಅಂತಿದ್ದಾರೆ ನೋಡೋಣ ರಾಯಚೂರು ಮತ್ತು ಯಾದಗಿರಿ ಭಾಗಗಳ ಶಾಸಕರು ಈ ಬಗ್ಗೆ ಏನು ಹೇಳ್ತಾರೆ ಮತ್ತಷ್ಟು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ ನಿಮ್ಮ ಅಭಿಪ್ರಾಯ ಎನ್ ಎಸ್ ಬೋಸರಾಜು ಅವರನ್ನು ಮಂತ್ರಿಯನ್ನು ಮಾಡಿದ್ದು ಸರಿನಾ ಮಂತ್ರಿ ಮಾಡಿದ್ಮೇಲೆ ಅವರನ್ನು ಎಮ್ ಎಲ್ ಸಿ ಆಗಿ ಮಾಡಿದರು ಸೊ ಈ ಒಂದು ಪ್ರಕ್ರಿಯೆಗೆ ಈಗ ಶಾಸಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಸುದ್ದಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡ್ರ್ ಹಾಕಿ ಶೇಕ್ ಮಾಡಿ ಕುಡೀರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ